ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಮೇಡಮ್. ಎಲ್ಲ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಕೃಷಿ ಇಲಾಖೆಗೆ ಸ್ವಾಗತ. ನನ್ನ ಹೆಸರು ರೂಪಾದೇವಿ ಅಂತ. ಸಹಾಯಕ ಕೃಷಿ ನಿರ್ದೇಶಕರಾಗಿ ಕೃಷಿ ಇಲಾಖೆಯಲ್ಲಿ ನಂದು ಇದು 5ನೇ ವರ್ಷದ ಒಂದು ಸೇವಾ ಅವಧಿ. ಹುಣಸೂರಿಗೆ ಬಂದು ಕಳೆದ 6 ತಿಂಗಳಿಂದ ಹುಣಸೂರಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಇಲಾಖೆಯಲ್ಲಿ ಏನೇನು ಯೋಜನೆಗಳಿವೆ ಅಂತ ಹೇಳ್ತೀರಾ? ನಮ್ಮ ಇಲಾಖೆಯಲ್ಲಿ ಒಟ್ಟು ರೈತರಿಗೆ ಉಪಯೋಗ ಆಗುವಂಥ ಎಲ್ಲ ಯೋಜನೆಗಳಿದೆ. ಮೊದಲಿಂದ ಹೇಳಬೇಕು ಅಂದರೆ ಬಿತ್ತನೆ ಬೀಜದಿಂದ ಸಹ ನಮ್ಮ ಇಲಾಖೆಯಲ್ಲಿ ನಾವು ಸರಬರಾಜು ಮಾಡ್ತೀವಿ. ಈ ಬಿತ್ತನೆ ಬೀಜನ ಸರ್ಕಾರ ಎಷ್ಟು ಸಹಾಯಧನ ಘೋಷಿಸುತ್ತೆ ಆ ವರ್ಷದಲ್ಲಿ ಅಷ್ಟು ಸಹಾಯಧನಕ್ಕೆ, ಈಗ ಅಂದರೆ ಕಳೆದ 2 ವರ್ಷಗಳಿಂದ ಸಹ ಶೇಕಡ 75ರ ಸಹಾಯಧನದಲ್ಲಿ ರೈತರಿಗೆ ಅವಶ್ಯಕತೆ ಇರುವ ಎಲ್ಲ ಬಿತ್ತನೆ ಬೀಜಗಳನ್ನು ಸಹ ಕೃಷಿ ಇಲಾಖೆಯಿಂದ ನಾವು ಒದಗಿಸ್ತಾ ಇದ್ದೀವಿ. ಅದಲ್ಲದೆ ಸಾವಯವ ಗೊಬ್ಬರಗಳು ಸಹ ನಾವು ಸಹಾಯಧನದಲ್ಲಿ ಒದಗಿಸ್ತಾ ಇದ್ದೀವಿ. ಕೀಟನಾಶಕಗಳನ್ನ ಸಹಾಯಧನದಲ್ಲಿ ಒದಗಿಸ್ತಾ ಇದ್ದೀವಿ. ಮತ್ತು ನಾವು ಹಾಗೆ ಮುಂದುವರೆದು ರೈತರಿಗೆ ಅವಶ್ಯಕವಾದಂಥ ಟ್ರ್ಯಾಕ್ಟರ್ಗೆ 60,000 ಸಹಾಯಧನ ಕೊಡ್ತಾ ಇದ್ದೀವಿ. ಟಿಲ್ಲರ್ಗೆ ಸಹ ಶೇಕಡ 50ರ ಸಹಾಯಧನದಲ್ಲಿ ಒದಗಿಸ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮಲ್ಲಿ ಇದು ಹನಿ ನೀರಾವರಿ ಯೋಜನೆ ಏನಿದೆ ಅದರಲ್ಲಿ ತುಂತುರು ನೀರಾವರಿ ಘಟಕಗಳನ್ನ ಅಂದರೆ ಸ್ಪ್ರಿಂಕ್ಲರ್ಸ್ನ ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ. ಅದಲ್ಲದೆ ಕೃಷಿಗೆ ಅವಶ್ಯಕವಾಗಿರುವ ಏನೇ ಉಪಕರಣ ಕೇಳಿ ಅಂದರೆ ಡಿಸ್ಕ್ ಆಗಲಿ, ಕಲ್ಟಿವೇಟರ್ ಆಗಲಿ, ರೋಟೋವೇಟರ್ ಆಗಲಿ, ಮತ್ತು ಕಳೆ ಕೊಚ್ಚಕ್ಕೆ ಈಗ ಆಧುನಿಕ ಯಂತ್ರ ಒಂದು ಬಂದಿದೆ ಕಳೆ ಕೊಚ್ಚುವ ಯಂತ್ರ ಅಂತ, ಆ ಕಳೆ ಕೊಚ್ಚುವ ಯಂತ್ರ ಎಲ್ಲವನ್ನು ಸಹ ನಾವು ಇಲಾಖೆಯಲ್ಲಿ ಸಹಾಯಧನದಲ್ಲಿ ಒದಗಿಸ್ತಾ ಇದ್ದೀವಿ. ಕೃಷಿ ಇಲಾಖೆಯಲ್ಲಿ ಈಗ ಹಾಲಿ ಚಾಲ್ತಿಯಲ್ಲಿರುವಂಥ ಎಲ್ಲ ಕಾರ್ಯಕ್ರಮಗಳು ಸಹ ಶಾಶ್ವತವಾಗಿದ್ದಾವೆ. ಮುಖ್ಯವಾಗಿ ಹೆಸರೆಲೆ ಬೀಜ ಅಂತ ಬರುತ್ತೆ. ಈ ಹೆಸರೆಲೆ ಬೀಜ ಅನ್ನೋದು ಮುಂಗಾರಲ್ಲಿ ಮಳೆ ಬಿದ್ದ ತಕ್ಷಣ ರೈತರು ಹೊಲಕ್ಕೆ ಹಾಕ್ಬಿಟ್ಟು ಅದು 40-45 ದಿವಸ ಅಂದರೆ ಹೂವು ಬರೋದಕ್ಕೂ ಮುಂಚೆ ಉಳುಮೆ ಮಾಡೋದ್ರಿಂದ ಸಾವಯವ ಗೊಬ್ಬರವಾಗಿ ಅದು ಇದು ಮಾಡುತ್ತೆ. ಅದು ಸಹ ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಅಂದರೆ ನಾವು ಸನ್ಹೆಂಪು ಡೈಂಚ್ ಅಂತ ಏನು ಹೇಳ್ತೀವಿ ಅವುಗಳನ್ನ ಸಹ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಔಷಧಿಗಳು ಅಂದರೆ ನಮ್ಮಲ್ಲಿ ನಾವು ಕೊಡ್ತಾ ಇರೋದು ತೋಟಗಾರಿಕೆ ಬೆಳೆಗಳಿಗೆ ಯಾವುದಕ್ಕೂ ನಮ್ಮಲ್ಲಿ ಔಷಧಿಗಳು ಕೊಡಲ್ಲ. ಬರೀ ಕೃಷಿ ಬೆಳೆಗಳು ಅಂದರೆ ಏಕದಳ ದ್ವಿದಳ ಧಾನ್ಯಗಳು, ರಾಗಿ, ಭತ್ತ, ಅಕ್ಕಿ, ಮತ್ತು ನಿಮ್ಮದು ಅಲಸಂದೆ, ತೊಗರಿ, ಇವಕ್ಕೆಲ್ಲ ಸಹ ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ. ಅದಲ್ಲದೆ ಸಾವಯವ ಗೊಬ್ಬರ, ಎರೆಗೊಬ್ಬರ ಆಗ್ಬೋದು, ಮತ್ತು ಒಂದು ಅಗ್ರಿಗೋಲ್ಡ್ ಅಂತ ಬರುತ್ತೆ, ಅದು ಕೋಳಿ ಗೊಬ್ಬರ ಹೆಚ್ಚಿರ್ತಕ್ಕಂಥ ಒಂದು ಗೊಬ್ಬರ, ಅದು ತುಂಬ ಉಪಯೋಗವಾಗಿದೆ ರೈತರಿಗೆ, ಮತ್ತು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಅದರಲ್ಲಿರುತ್ತೆ. ಅದನ್ನು ಸಹ ಇಲಾಖೆಯಲ್ಲಿ ನಾವು ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ. ಇವೆಲ್ಲ ಮಾಮೂಲಿ ಇರ್ತಕ್ಕಂಥ ಸ್ಕೀಮ್ಗಳು, ವರ್ಷ ವರ್ಷನೂ ಇರ್ತವೆ. ಅದಲ್ಲದೆ ಈಗ ಹೊಸದಾಗಿ ಸಂಘ ಸಂಸ್ಥೆಗಳಿಗೆ ಅಥವಾ ಇಂಡಿವಿಜುವಲ್ಗೆ ಬಂದರೆ ಕೃಷಿ ಸಂಸ್ಕರಣೆ ಅಂದರೆ ಒಂದು ರಾಗಿ ಮಿಲ್ ಮಾಡ್ತೀವಿ ಅಂತ ಬಂದರೆ, ಫ್ಲೋರ್ ಮಿಲ್ ಮಾಡ್ತೀವಿ ಅಂತ ಬಂದರೆ, ಅಥವಾ ಬೇಳೆ ಮಾಡ್ತೀವಿ ಅನ್ನೋದಾದರೆ, ಅಥವಾ ಇದು ಕಬ್ಬಿನ ಜ್ಯೂಸ್ ಮಾಡ್ತೀವಿ ಅನ್ನೋದಾದರೆ ಅದಕ್ಕೂ ನಮ್ಮಲ್ಲಿ ಸಹ ಸಹಾಯಧನದಲ್ಲಿ ಕೊಡ್ತೀವಿ. ಹಪ್ಪಳ ಮಾಡ್ತೀವಿ ಅನ್ನೋದಾದರೆ, ಈ ಥರ ಯಾವುದೇ ಒಂದು ಸಂಘ ಸಂಸ್ಥೆಯರು ತಾವು ಏನು ಮಾಡ್ತೀವಿ ಮೌಲ್ಯವರ್ಧನೆ ಕೊಡೋಕ್ಕೆ ಕೃಷಿ ಉತ್ಪನ್ನಗಳಿಗೆ ಅಂತ ಮುಂದೆ ಬಂದರೆ ಎಲ್ಲ ಘಟಕಗಳಿಗೂ ಸಹ ನಾವು ಸಹಾಯಧನದಲ್ಲಿ ವಿತರಣೆ ಮಾಡೋಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಈ ಯೋಜನೆನ ಯಾರ್ಯಾರು ಪಡ್ಕೋಬಹುದು? ಯೋಜನೆಯನ್ನ ರೈತರು ಎಲ್ಲ ಪಡ್ಕೋಬಹುದು. ಪ್ರಮುಖವಾಗಿ ಕೃಷಿ ಇಲಾಖೆಯಿಂದ ಒಂದು ಯೋಜನೆಯ ಸವಲತ್ತು ಪಡೆಯಬೇಕಾದ್ರೆ ಅವರು ರೈತರಾಗಿರ್ಬೇಕು, ಕೃಷಿಕರಾಗಿರ್ಬೇಕು. ಈ ಯೋಜನೆ ಬಂದಿದೆ ಅಂತ ಜನರಿಗೆ ಹೇಗೆ ಗೊತ್ತಾಗುತ್ತೆ? ಈಗ ನಮ್ಮ ಹುಣಸೂರು ತಾಲೂಕಿನಲ್ಲಿ 4 ಹೋಬಳಿ ಇದೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಈ 4 ಹೋಬಳಿ ಮಟ್ಟದಲ್ಲಿ ಒಂದೊಂದು ರೈತ ಸಂಪರ್ಕ ಕೇಂದ್ರಗಳು ರೈತರಿಗೋಸ್ಕರ ಕೆಲಸ ನಿರ್ವಹಿಸ್ತಾ ಇದ್ದಾವೆ. ನಿಮ್ಮ ಪರಿಚಯ ಮಾಡ್ಕೊಳ್ತೀರಾ ಸರ್? ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು DR ವೆಂಕಟೇಶ್ ಅಂತ ಅಂದ್ಬಿಟ್ಟು ಇಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ತಾಂತ್ರಿಕ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಸಂಪರ್ಕ ಕೇಂದ್ರ ಅಂದ್ರೆ ಏನು ಸರ್? ರೈತ ಸಂಪರ್ಕ ಕೇಂದ್ರ ಏನು ಅಂತಂದ್ರೆ, ಮೊದಲು ರೈತರುಗಳು ಯಾವುದೇ ಒಂದು ಸವಲತ್ತುಗಳನ್ನ ಪಡೆಯಬೇಕಾದ್ರೆ ನಮ್ಮ ಕೃಷಿ ಇಲಾಖೆಗೆ ತಾಲೂಕು ಕೇಂದ್ರಕ್ಕೆ ಬರಬೇಕಾಗಿತ್ತು. ಅದನ್ನ ತಪ್ಪಿಸೋದಕ್ಕೋಸ್ಕರ ಇವಾಗ ಏನ್ ಮಾಡಿದೀವಿ ಅಂತಂದ್ರೆ, ಪ್ರತಿಯೊಂದು ಹೋಬಳಿ ಕೇಂದ್ರದಲ್ಲೂ ಕೂಡ ಒಂದು ರೈತ ಸಂಪರ್ಕ ಕೇಂದ್ರವನ್ನ ಪ್ರಾರಂಭಿಸಲಿದ್ದೇವೆ. ಇಲ್ಲಿ ಜನರಿಗೆ ಯಾವ್ಯಾವ ರೀತಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ತೀರಾ? ಇಲ್ಲಿ ರೈತರಿಗೆ ಯಾವುದೇ ಹೆಚ್ಚಿನ ಮಾಹಿತಿ ಯಾವುದು ಅಂತಂದ್ರೆ, ನಮಗೆ ಬೇಸಾಯದ ಬಗ್ಗೆ ನಾವು ಹೆಚ್ಚಿನ ಒತ್ತನ್ನ ನೀಡ್ತೀವಿ. ಜೊತೆಗೆ ನಮ್ಮ ಸರ್ಕಾರದಿಂದ ದೊರೆಯತಕ್ಕಂಥ ಇಲಾಖೆಯಿಂದ ಸಹಾಯಧನದಲ್ಲಿ ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನ ನಾವು ಕೊಡ್ತೀವಿ. ಈ ಕೇಂದ್ರದಲ್ಲಿ ರೈತರಿಗೆ ಏನಾದರೂ ತರಬೇತಿ ಕೊಡ್ತೀರಾ ಸರ್? ಗ್ರಾಮಾಂತರ ಪ್ರದೇಶಗಳಿಂದ ರೈತರನ್ನು ಮತ್ತು ರೈತ ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡು ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅಂತ ಒಂದು ತರಬೇತಿ ಇದೆ ಬನ್ನೂರ್ ಹತ್ರ ರಂಗಸಮುದ್ರದಲ್ಲಿ. ಅಲ್ಲೇನೆ ಅವರಿಗೆ ಒಂದೊಂದು ತರಬೇತಿಯನ್ನು ಏರ್ಪಡಿಸಿದಾಗ ಇಷ್ಟಿಷ್ಟು ರೈತರುಗಳನ್ನ ಕಳಿಸ್ಕೊಡ್ಬೇಕು ಅಂತ ನಮಗಿರ್ತದೆ. ಅಷ್ಟು ರೈತರನ್ನ ಆಯ್ಕೆ ಮಾಡಿ ನಾವು ಆ ತರಬೇತಿ ಕೇಂದ್ರಕ್ಕೆ ಅಲ್ಲೇ ಕಳಿಸ್ಕೊಡ್ತೀವಿ. ಅಲ್ಲಿ ಅವರಿಗೆ ಊಟ ವಸತಿ ಮತ್ತು ಎಲ್ಲ ಪೂರ್ಣವಾದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಮೇಡಮ್. ಯಾವ್ಯಾವ ಕಾಲಕ್ಕೆ ಯಾವ ವಿಷಯದ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ತೀನಿ ಮೇಡಮ್? ಫಸ್ಟ್ ಇವಾಗ ಮುಂಗಾರ ಆಗಿರ್ಬೋದು, ಹಿಂಗಾರ ಆಗಿರ್ಬೋದು, ಬೇಸಿಗೆ ಆಗಿರ್ಬೋದು, ಆ ಕಾಲಕ್ಕೆ ತಕ್ಕಂತೆ ಅವರು ಒಂದು ಮೊದಲೇ ಒಂದು ಪಠ್ಯಾನುಕ್ರಮವನ್ನು ಮಾಡ್ಕೊಂಡಿರ್ತಾರೆ. ಆ ಪಠ್ಯಾನುಕ್ರಮಕ್ಕೆ ನಾವು ಆ ರೈತರನ್ನ ಆಯ್ಕೆ ಮಾಡಿ ಕಳಿಸಿದಾಗ ರೈತರು ಯಾವ ವಿಷಯದ ಬಗ್ಗೆ ಅವರು ಆಸಕ್ತಿಯನ್ನು ಹೊಂದಿರ್ತಾರೋ ಆ ವಿಷಯದ ಬಗ್ಗೆ ನಾವು ತರಬೇತಿ ಕೊಡ್ತೀವಿ ಮೇಡಮ್.
ಒಂದ್ ಯೋಜನೆ ಬಂದಿದೆ ಅಂದ್ರೆ ಅದು ಜನರಿಗೆ ಹೇಗೆ ಗೊತ್ತಾಗುತ್ತೆ? ಹೊಸದಾಗಿ ಏನಾದ್ರು ಬಂದ್ರೆ ನಾವು ಪೇಪರ್ ಅಲ್ಲಿ ಕೊಡ್ತೀವಿ, ರೇಡಿಯೋದಲ್ಲಿ ಕೊಡ್ತೀವಿ. ರೇಡಿಯೋದಲ್ಲಿ ಪೇಪರ್ ಅಲ್ಲಿ ಆಗಿಂದಾಗೆ ಕೃಷಿ ಇಲಾಖೆ ಕಾರ್ಯಕ್ರಮಗಳು ಬಂದಿರತಕ್ಕಂತ ಸೌಲಭ್ಯಗಳು ಪ್ರಸಾರ ಆಗ್ತಾ ಇರುತ್ತೆ. ಇದನ್ನ ನೋಡ್ಕೊಂಡು ರೈತರು ತಿಳ್ಕೊಬಹುದು. ಒಂದ್ ಯೋಜನೆ ಬಂದಿದೆ ಅಂದ್ರೆ ಅದನ್ನ ಜನರು ಯಾವ ರೀತಿ ಕೇಳಬಹುದು ನಿಮ್ಮನ್ನ? ಈಗ ಏನಾದ್ರೂ ನಮ್ಮಲ್ಲಿ ಯೋಜನೆ ಬಂದಿದ್ಯಾ ಅಂತ ಫೋನ್ ಮಾಡಿ ಕೇಳ್ಕೊಬಹುದು. ಈಗ ವರ್ಷದ ಮೊದಲಲ್ಲೇ, ಈಗ ಏಪ್ರಿಲ್ ಇಂದ ಮಾರ್ಚ್ ವರ್ಗು ನಮ್ಗೆ ಒಂದು ವರ್ಷ ಅಂತ ನಾವು ಲೆಕ್ಕ ತಗೋತೀವಿ. ವರ್ಷದ ಮೊದಲಲ್ಲೇ ಈಗ ರೈತರಿಗೆ ಏನೇನ್ ಬೇಕು ಅನ್ನೋದನ್ನ ಈಗಲೇ ರೈತರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿ ನಮ್ಮಲ್ಲಿ ಇಟ್ಟಿರ್ಬೋದು. ನಮ್ಮಲ್ಲಿ ಆಗ ಸ್ಕೀಮ್ ಬಂದಾಗ ನಾವು ರೈತರಿಗೆ ಅದನ್ನ ಕೊಡ್ತೇವೆ. ಫಲಾನುಭವಿಗಳನ್ನ ನೀವು ಹೇಗೆ ಆಯ್ಕೆ ಮಾಡ್ತೀರಾ ಮೇಡಮ್? ರೈತ ಸಂಪರ್ಕ ಕೇಂದ್ರಗಳಿರ್ತಕ್ಕಂಥ ಸಿಬ್ಬಂದಿ, ಪಂಚಾಯತಿಯಲ್ಲಿ ಗ್ರಾಮ ಸಭೆ, ಸಾಮಾನ್ಯ ಸಭೆ ಅಂತ ಸಭೆ ಆದಾಗೆಲ್ಲ ಹೋಗಿ ಪಂಚಾಯತಿಯಲ್ಲಿ ನಮ್ಮ ಇಲಾಖೆ ಮಾಹಿತಿಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ. ಸೊ ಯಾರು ಮೊದಲು ಬಂದು ನಮ್ಗೆ ಅಪ್ಲಿಕೇಶನ್ ಕೊಡ್ತಾರೆ ಅವ್ರಿಗೆ ನಾವು ಸೌಲಭ್ಯಗಳನ್ನ ಕೊಡ್ತಾ ಇದ್ದೀವಿ. ನಿಮ್ಮ ಇಲಾಖೆಗೆ ಯೋಜನೆಗಳು ಬರುತ್ತಲ್ಲ ಮೇಡಮ್, ಅದರಲ್ಲಿ ಮಹಿಳೆಯರಿಗೆ ಅಂತಾನೆ ಮೀಸಲಾಗಿ ಯಾವ್ದಾದ್ರೂ ಯೋಜನೆಗಳು ಇರುತ್ತಾ? ಮಹಿಳೆಯರಿಗೆ ಎಲ್ಲಾದ್ರಲ್ಲೂ 33% ಇದೆ. ಕೃಷಿ ಇಲಾಖೆಯಲ್ಲಿ ನಮ್ಮಲ್ಲಿ ಒಂದು ಮಹಿಳೆಯರಿಗೆ ಅಂತಾನೆ ಒಂದು ಹೊಸದಾಗಿ ಯೋಜನೆ ಇದೆ, ಅದನ್ನ ನಾವು ವೈಟೆಪ್ ಅಂತ ಕರಿತೀವಿ. ಇದರಲ್ಲಿ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ನಾವು ಕೃಷಿ ಇಲಾಖೆ ವತಿಯಿಂದನೇ ರಚನೆ ಆದಂತಹ ಒಂದು ಸ್ವಸಹಾಯ ಸಂಘಗಳು ನಮ್ಮಲ್ಲಿದೆ. ಅದಕ್ಕೆ ಒಂದು ಸಪರೇಟ್ ಸಿಬ್ಬಂದಿನೇ ಇದೆ ನಮ್ಮಲ್ಲಿ, ಕೃಷಿ ಅಧಿಕಾರಿ ರೈತ ಮಹಿಳೆ ಅಂತ. ಸೊ ಅವರು ರಚನೆ ಮಾಡ್ತಿರ್ತಕ್ಕಂಥ ಸ್ವಸಹಾಯ ಸಂಘಗಳಿದ್ದಾವೆ. ಅವ್ರಿಗೆ ನಾವು ನಮ್ಮಲ್ಲಿ ಯಾರು ಸಕ್ರಿಯವಾಗಿ ತರಬೇತಿಗೆ ಬರ್ತಾರೆ, ನಮ್ಮಲ್ಲಿ ಹೆಚ್ಚು ತೊಡಗಿಸ್ಕೋತಾರೆ, ಅವ್ರಿಗೆ ಸಹ ಬೀಜದಾನ ಅಂತ ಕೊಡ್ತೀವಿ. ಅಂದ್ರೆ 4,000 ಬೀಜದಾನ ಕೊಡ್ತೀವಿ. ಅದಲ್ಲದೆ ಮಹಿಳೆಯರಿಗೇನೆ ಸಹ ಪ್ರಾತ್ಯಕ್ಷಿಕೆಗಳನ್ನ ಕೈಗೊಳ್ಳಲಿಕ್ಕೆ ಇಲಾಖೆಯಿಂದ ಸಹಾಯದಿಂದಲೇ ಅಂದ್ರೆ ಫುಲ್ ಫ್ರೀಯಾಗಿ ಕೊಟ್ಟು ಹೊಸ ತಾಂತ್ರಿಕತೆ ವಿಜ್ಞಾನಿಗಳಿಂದ ಏನ್ ಬಂದಿರುತ್ತೆ ಅದನ್ನ ಅವರ ಜಮೀನಿನಲ್ಲಿ ಅಳವಡಿಸಕ್ಕೆ ಒಂದು ಪ್ರಾತ್ಯಕ್ಷಿಕೆಯನ್ನ ರೈತ ಮಹಿಳೆಯರನ್ನೇ ಒಳಗೊಂಡು ಕೈಗೊಳ್ತೀವಿ. ವೈಯಕ್ತಿಕವಾಗೂ ಕೊಡ್ತೀವಿ, ಸಂಘಕ್ಕೂ ಕೊಡ್ತೀವಿ. ಈಗ ಮಹಿಳೆಯರೇ ಮುಂದೆ ಬಂದು ಸಂಘಕ್ಕೆ ಅಂತ ಬಂದ್ರೆ 75% ಸಹಾಯದಲ್ಲಿ ಮಹಿಳಾ ಸಂಘಗಳಿಗೆ ನಾವು ಈ ಸೌಲಭ್ಯಗಳನ್ನೆಲ್ಲ ಕೊಡ್ತೀವಿ. ಅಂದ್ರೆ ಎಲ್ಲಾ ಸೌಲಭ್ಯಗಳ ಸ್ಪ್ರಿಂಕ್ಲರು ಅದೆಲ್ಲ ಕಾಮನ್ ಆಗಿರುತ್ತೆ. ನಾನೇನು ಮೌಲ್ಯವರ್ಧನೆಗೆ ಅಂದ್ರೆ ನೀವು ಕಾರದ ಪುಡಿ, ಅಕ್ಕಿ ಮಿಲ್ಲು ಅಥವಾ ಬೇಳೆ ಮಾಡ ಯಂತ್ರ, ಎಣ್ಣೆ ತೆಗೆಯ ಯಂತ್ರ, ಪ್ಲೇಟ್ ಮಾಡ ಯಂತ್ರ ಈ ತರದ ಕೇಳಿದೆ ಆದ್ರೆ 75% ಸಹಾಯದಲ್ಲಿ ಸಂಘದ ಮಹಿಳೆಯರಿಗೆ ಒದಗಿಸ್ಕೊಡ್ತೀವಿ. ಅದೇನ್ನ ವೈಯಕ್ತಿಕವಾಗಿ ಕೇಳಿದ್ರೆ 50% ಸಹಾಯದಲ್ಲಿ ಮಹಿಳೆಯರಿಗೆ ಕೊಡ್ತೀವಿ. ಅದಲ್ಲದೆ ತರಬೇತಿಗಳನ್ನ ಕೊಡ್ತೀವಿ. ಯಾವುದೇ ಒಂದು ವಿಷಯದಲ್ಲಿ ರೈತ ಮಹಿಳೆಯರು ನಮಗಿಂತದ್ರಲ್ಲಿ ಆಸಕ್ತಿ ಇದೆ, ತರಬೇತಿ ಬೇಕು ಅಂತ ಬಂದಿದೆ ಆದ್ರೆ 3 ದಿವಸದ ತರಬೇತಿ ಮತ್ತೆ 5 ದಿವಸದ ತರಬೇತಿ ನಮ್ಮ ತಾಲೂಕಿನಲ್ಲೇ ಅವ್ರಿಗೆ ಆಯೋಜಿಸ್ತೀವಿ. ಆಯಿಸಿ ಒಂದು ತರಬೇತಿಯನ್ನ ಕೊಡ್ತಾ ಇದೀವಿ. ಈ ತರಬೇತಿಯಲ್ಲಿ ಏನಂದ್ರೆ ನಾವು ಅಲ್ಲಿ ಮಹಿಳೆಯರಿಗೆ ಯಾವ 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 ಇಲಾಖೆಯಲ್ಲಿ ಏನೇನು ಸೌಲಭ್ಯಗಳಿದೆ ಅನ್ನೋದು ಗೊತ್ತಿರಲ್ಲ. ಸೊ ಎಲ್ಲಾ ಇಲಾಖೆಯವ್ರನ್ನೂ ಸಹ ನಾವು ಕರೆಸಿ ಅಲ್ಲಿ ಅವ್ರವ್ರ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ತಿಳಿಸ್ಕೊಡ್ತೀವಿ. ಮತ್ತೆ ಮಹಿಳೆಯರಿಗೆ ಈಗ ಬೇರೆ ತಾಲೂಕಿನಲ್ಲಿ ಎಲ್ಲರೂ ಪ್ರಗತಿಪರ ರೈತರಿದ್ರೆ ಅಥವಾ ಮಹಿಳೆಯರಿದ್ರೆ ಅವರೇನಾದರೂ ಸಾಧನೆ ಮಾಡಿದ್ರೆ ಅಧ್ಯಯನ ಪ್ರವಾಸ ಅಂತ ಒಂದು ಕರ್ಕೊಂಡು ಹೋಗ್ತೀವಿ. ಮಹಿಳೆಯರನ್ನ ಮಾತ್ರ ಅವ್ರಿಗೆ ಕರ್ಕೊಂಡೋಗಿ ಅವರ ವಿಶೇಷ ಸಾಧನೆಗಳನ್ನ ತೋರಿಸಿ ಇವರಲ್ಲಿ ಉತ್ಸಾಹನ ಮೂಡಿಸ್ಲಿಕ್ಕೆ ಸಹಾಯ ಮಾಡ್ತೀವಿ. ನಿಮ್ಮ ಇಲಾಖೆನಲ್ಲಿ ಬಂದಂತ ಯೋಜನೆನ ಪಡ್ಕೊಂಡಿರೋಂತ ಸ್ಥಳಗಳು ಯಾವ್ದಾದ್ರು ಇದೆ ಹೇಳ್ತೀವಿ ಮೇಡಮ್? ಈಗಾಗಲೇ ನಮಗೆ ತಾಲೂಕಿನಾದ್ಯಂತ ಹಲವಾರು ರೈತರು ಇದರ ಪ್ರಯೋಜನ ಪಡೆದಿದ್ದಾರೆ. ವೈಯಕ್ತಿಕವಾಗಿ ಪ್ರಯೋಜನ ಪಡೆದಂತ ಎಲ್ಲರೂ ತುಂಬಾ ಯಶಸ್ವಿಯಾಗಿ ಉಪಯೋಗಿಸ್ಕೋತಾ ಇದ್ದಾರೆ. ಅದರಲ್ಲೂ ಸಂಘದಲ್ಲಿ ಪಡೆದು ಹೆಚ್ಚು ಯಶಸ್ವಿಯಾಗಿ ನಡೆತಕ್ಕಂಥ ಸಂಘಗಳಲ್ಲಿ ರತ್ನಪುರಿ ಕೊಯಮತ್ತೂರು ಕಾಲೋನಿಯಲ್ಲಿ ಒಂದು ಅರಿಶಿನ ಪಾಲಿಶಿಂಗ್ ಮಿಷಿನ್ ಅಂತ ಕೊಟ್ಟಿದ್ದೀವಿ. ಒಬ್ಬ ಸಂಘದವರು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೆಸ್ಕೋತಾ ಇದ್ದಾರೆ, ಹೆಚ್ಚು ಆದಾಯನೂ ಗಳಿಸ್ತಾ ಇದ್ದಾರೆ. ನನ್ನ ಹೆಸರು ಗೀತಾ ಅಂತ, ಸಿಬಿಟಿ ಕಾಲೋನಿ, ಶ್ರೀ ಅಕ್ಕ ಮಹಿಳಾ ಸ್ವಸಹಾಯ ಸಂಘ. ನಾನು ನೀವು ಕೃಷಿ ಇಲಾಖೆಯಿಂದ ಅರ್ಶನ ಪಾಲಿಸಿ ಯಂತ್ರ ತಗೊಂಡಿದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೆ ಹೆಂಗ್ ತಗೊಂಡ್ರಿ ಅಂತ ಕೇಳಕ್ಕೆ ಅಂತ ಬಂದಿದ್ದೀನಿ. ಅದನ್ನ ಯಾವ ತರ ತಗೊಂಡ್ರಿ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಲ್ಲಿ ಕೊಡ್ತಿದ್ದಾರೆ ಅಂತ ಅದ ಹೇಳ್ತೀರಾ ಹೆಂಗೆ ಅಂತ? ಇಲ್ಲಿ ಈ ಊರಲ್ಲಿ ಜಾಸ್ತಿ ಅರ್ಶನ ಬೆಳೀತಾರೆ. ಮತ್ತೆ ನಾವು ಸಂಘ ಓಪನ್ ಮಾಡಿದ್ವಿ, ರೇಣುಕಾ ಮೇಡಮ್ನಿಂದ ಒಂದು ಸಂಘ ಓಪನ್ ಮಾಡಿದ್ವಿ. ನಮ್ಮ ಕೃಷಿಯಿಂದ ವೈಟ್ ಆಫ್ ಕೊಡ್ತಾರೆ, ಆಮೇಲೆ ಈ ತರ ನಮಗೆ 50,000 ಸಬ್ಸಿಡಿ ಕೊಡ್ತಾರೆ, ಅದನ್ನ ನೀವು ಉಪಯೋಗಕ್ಕೆ ತಗೋಬೇಕು, ತಗೊಂಡ್ರೆ ಅದನ್ನ ನಿಮ್ಗೆ ಉಪಯೋಗ ಆಗುತ್ತೆ ಮತ್ತೆ ಹೇಳಿದ್ರು. ಅವಾಗ ನಾವೆಲ್ಲ ಸಂಘದಿಂದ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಎಲ್ಲ ಸೇರಿಕೊಂಡು ಅವಾಗ ಇದನ್ನ ಅರ್ಶನ ಪಾಲಿಶ್ ಮಿಷನ್ ತಗೊಂಡ್ರೆ ಇದಕ್ಕೆ ಇದು ಈ ಊರಲ್ಲಿ ಗ್ರೇಡ್ ಇದೆ, ಒಂದೇ ಕಡಿಮೆ ಮಿಷನ್ ಇದೆ, ಅದ್ರ ಜೊತೆ ಗ್ರೇಡ್ ಆಗುತ್ತೆ, ಅದರಿಂದ ತಗೊಂಡ್ರೆ ಉಪಯೋಗ ಆಗುತ್ತೆ ಅಂತ ಎಲ್ಲ ಸೇರಿ ಚರ್ಚೆ ಮಾಡಿದ್ವಿ.
ಮತ್ತೆ ನಮ್ಮ ಹತ್ರ ದುಡ್ಡು ಇಲ್ಲದೆ ಹೋದ್ರೆ ನಾವು ಸಾಲ ಅಂತ ತಗೊಂಡು ಅದಕ್ಕೆ ಉಪಯೋಗ ಮಾಡ್ಕೊಂಡಿದ್ವಿ. ಅಂದ್ರೆ ಅರಿಶಿನ ಯಾವ ರೀತಿ ಪಾಲಿಶ್ ಮಾಡಬೇಕು, ಪಾಲಿಶ್ ಮಾಡದೇ ಇದ್ರೆ ಕಡಿಮೆ ರೈಟ್ ಹೋಗುತ್ತೆ, ಪಾಲಿಶ್ ಮಾಡಿದ್ರೆ ಜಾಸ್ತಿ ರೈಟ್ ಹೋಗುತ್ತೆ. ಅಂದ್ರೆ ಈ ಊರಲ್ಲಿ ಅರಿಶಿನ ಜಾಸ್ತಿ ಬೆಳೀತಾರಲ್ಲ, ಅದಕ್ಕೋಸ್ಕರ ಎಲ್ಲರೂ ಅದನ್ನ ಉಪಯೋಗ ಮಾಡ್ಕೋತಿದ್ದಾರೆ, ಅದರಿಂದ ಉಪಯೋಗ ಆಗ್ತಿದೆ ಅವರಿಗೆ. ಮತ್ತೆ ನೀವು ಅದನ್ನ ತಗೋಬೇಕಾದ್ರೆ ಏನೇನು ದಾಖಲಾತಿಗಳನ್ನ ಕೊಟ್ಟರಿ ನೀವು? ಅರ್ಜಿ ಕೊಟ್ವಿ ಫಸ್ಟು, ಒಂದು ಅರ್ಜಿ ನಮಗೆ ಸಬ್ಸಿಡಿಲಿ ಇದು ಹಣ ಬೇಕು ಅಂತ ಅರ್ಜಿ ಕೊಟ್ವಿ. ಅವಾಗ ಸಂಘದಿಂದ ನಿಮ್ಮ ಸದಸ್ಯರುಗಳ ಉಳಿತಾಯ ಎಷ್ಟಿದೆ ಮತ್ತು ಸೀಲು, ಪ್ರತಿನಿಧಿಗಳ ಸೀಲು, ಸಹಿ ಎಲ್ಲ ಬೇಕು, ಅದನ್ನೆಲ್ಲ ಕೊಡಿ ಅಂತ ಹೇಳಿದ್ರು. ಅವಾಗ ತಗೊಂಡೋಗಿ ಎಲ್ಲ ಕೊಟ್ಟಿದ್ವಿ, ದಾಖಲಾತಿಗಳೆಲ್ಲನೂ ಕೊಟ್ಟಿದ್ದೀವಿ. ಸಂಘದಿಂದ ಏನು ದಾಖಲಾತಿ ಕೊಡಬೇಕು ಅದೆಲ್ಲ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ನಮ್ಮಲ್ಲಿ ಪ್ರೊಸೆಸ್ ಹೇಗಾಗುತ್ತೆ ಅಂದರೆ, ಪ್ರತಿಯೊಂದು ನಾವೇನೇ ಉಪಕರಣ ಕೃಷಿ ಇಲಾಖೆಯಲ್ಲಿ ಪಡೆಯಬೇಕು ಅಂದರೆ ನಮ್ಮ ರಾಜ್ಯ ಮಟ್ಟದ ಲೆವೆಲಲ್ಲಿ ಟೆಂಡರ್ ಆಗಿರುತ್ತೆ. ಅದಕ್ಕೆ ಬೇಕಾದಂಥ ಉಪಕರಣಗಳನ್ನ ಆ ದರ ಎಲ್ಲ ಅಲ್ಲೇ ಫಿಕ್ಸ್ ಆಗಿ ಬಂದಿರುತ್ತೆ. ಯಾವ್ಯಾವ ಕಂಪನಿ ಸಪ್ಲೈ ಮಾಡ್ತಾರೆ ಅನ್ನೋ ರೇಟ್ ಲಿಸ್ಟ್ ಸಹ ನಮಗೆ ಕೊಡ್ತಾರೆ. ಅದನ್ನು ನಾವು ನಮ್ಮಲ್ಲಿ ಏನು ಇಂಥದ್ದು ಬೇಕು ಅಂತ ಕೇಳ್ಕೊಂಡು ಬಂದವ್ರಿಗೆ ಇಂಥ ಸಂಸ್ಥೆಯವರು ಸಪ್ಲೈ ಮಾಡ್ತಾರೆ, ಇಷ್ಟು ದರ ಅಂತ ಎಲ್ಲ ಹೇಳ್ತೀವಿ. ಆಮೇಲೆ ಅದು ಯಾವ ಕಂಪ್ನಿದ್ ನಾವು ಆಯ್ಕೆ ಮಾಡಬೇಕು ಅನ್ನೋದು ಮಹಿಳೆಯರಿಗೆ ಬಿಟ್ಟಿದ್ದು. ಅವ್ರು ಇಂಥದ್ದು ಕಂಪ್ನಿದು ಬೇಕು ಅಂದರೆ ಆ ಮಹಿಳೆಯರ ವಂತಿಕೆ ಏನಿರುತ್ತೆ 75% ಅದನ್ನು ನಾವು DD ಮುಖಾಂತರ ಪಡ್ಕೋತೀವಿ. ಇನ್ನು 75% ಇಲಾಖಾ ಸಹಾಯಧನ ಏನಿರುತ್ತೆ ಅದು ನಾವು ಒಂದು ಬಿಲ್ ಮಾಡಿ ಕಂಪನಿಗೆ ಡೈರೆಕ್ಟ್ ಕೊಡ್ತೀವಿ. ಆ ಕಂಪನಿಯವರು ನಮ್ಮಲ್ಲಿ ಬಂದು ಯಂತ್ರ ಸರಬರಾಜು ಮಾಡಿ ಮತ್ತು ಮಹಿಳೆಯರಿಗೋಗಿ ಅದನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ ಅದು ಫುಲ್ಲು ವರ್ಕ್ ಆಗುತ್ತೆ ಅನ್ನೋವರೆಗೂ ಅದು ನಮ್ಮ ಜವಾಬ್ದಾರಿ. ಅಷ್ಟನ್ನು ನಾವು ಇಲಾಖೆ ವತಿಯಿಂದ ನೋಡ್ಕೋತೀವಿ. ಅದೇ ರೀತಿಯಲ್ಲಿ ಶಾನ್ಬೋಗ್ನಳ್ಳಿಯಲ್ಲಿ ನಮ್ಮ ಇಲಾಖೆ ವತಿಯಿಂದ ಸಹಾಯಧನದಲ್ಲಿ ಒಂದು ರಾಗಿ ಮಿಲ್ಲು, ರಾಗಿ ಪಾಲಿಶಿಂಗ್ ಯಂತ್ರ, ಖಾರದ ಪುಡಿ ಯಂತ್ರ ಇವುಗಳೆಲ್ಲ ಕೊಟ್ಟಿದ್ದೀವಿ ಸಹ. ಅವರು ಸಹ ಯಶಸ್ವಿಯಾಗಿ ನಡೆಸಿ ಲಾಭನ ಪಡ್ಕೋತಾ ಇದ್ದಾರೆ. ನನ್ನ ಹೆಸರು ವೀಣಾ, ಶಾನ್ಬಂಗ್ನಳ್ಳಿ. ಶ್ರೀ ನಂದಿನಿ ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಸದಸ್ಯಳಾಗಿದ್ದೇನೆ. ನನ್ನ ಹೆಸರು ಕಾಮಾಕ್ಷಿ, ಯಶಸ್ವಿನಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಸದಸ್ಯಳಾಗಿದ್ದೀನಿ. ಮತ್ತೆ ಜ್ಞಾನ ಚಿಗುರು ಸಂಪನ್ಮೂಲ ಕೇಂದ್ರದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮೂರು ಶಾನ್ಬಂಗ್ನಳ್ಳಿ. ಕೃಷಿ ಇಲಾಖೆಯಲ್ಲಿ ರಾಗಿ ಮಿಷನ್ ತಗೊಂಡಿದ್ದೀರಾ ಅಂತ ಗೊತ್ತಾಯಿತು, ನೀವು ಹೆಂಗೆ ತಗೊಂಡ್ರಿ ಅಂತ ಹೇಳ್ಕೊಡ್ತೀರಾ? ಈ ಕೃಷಿ ಇಲಾಖೆಗೆ ಟ್ರೈನಿಂಗ್ ಕರಿಬೇಕಾದ್ರೆ ಒಂದ್ಸರಿ ಟ್ರೈನಿಂಗ್ ಎಲ್ಲರನ್ನೂ ಕರೆದಿದ್ರು ನಮ್ಮ ಊರಲ್ಲಿ 4 ಸಂಘದವ್ರನ್ನು. ಅವಾಗ ಹೋದಾಗ ಅಲ್ಲಿ ವೈಟ್ ಅಪ್ ಯೋಜನೆ ಅಡಿಯಲ್ಲಿ ಮಿಷನ್ಗಳು ಸಿಗ್ತವೆ, ಎಲ್ಲ ಮಿಷಿನ್ ತರಿಸಿಟ್ಟಿದ್ರಲ್ಲಿ. ಅವಾಗ ಆ ಮಿಷಿನ್ ತಗೊಳ್ಳೋರಿದ್ರೆ ತಗೊಳ್ಳಿ, ಸಂಘದ ಮುಖಾಂತರ 75% ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ರು. ಮಿಷಿನ್ ಸಿಗುತ್ತಲ್ಲ ಇಷ್ಟೊಂದು ಕಡಿಮೆಗೆ, 58,000 ರೂಪಾಯಿ ಮಿಷಿನ್, ಅದು 58,000 ರೂಪಾಯಿ ಮಿಷಿನು 17,000 ರೂಪಾಯಿ ಸಿಗುತ್ತಲ್ಲ, 17,000 ರೂಪಾಯಿ ನಾವು ಕಟ್ಟಿರೋದು ಅದಕ್ಕೆ ಹಣನ ಅಂದ್ಬಿಟ್ಟು ಒಂದು ಮಿಷಿನ್ಗೆ ನಾವು ಎಲ್ಲರೂ ಸೇರಿ ಅಲ್ಲೇ ತೀರ್ಮಾನ ಮಾಡಿ ಒಂದು ತಗೊಳ್ಳೋಣ ಅಂತ ಒಂದು ಹೆಸರು ಕೊಟ್ಬಿಟ್ಟು ಬಂದ ನಾವು ಅಷ್ಟೇ. ಮಿಷಿನ್ನ ಕೃಷಿ ಇಲಾಖೆಯಿಂದ ತಗೊಂಡ್ರಲ್ಲ, ನೀವು ಒಬ್ಬರೇ ಹೋಗಿ ತಗೋಬೋದತ್ತಲ್ಲ, ಯಾಕೆ ಸಂಘದವರೆಲ್ಲ ಹೋಗಿ ತಗೊಂಡ್ರಿ? ಅಂದ್ರೆ ಈಗ ಯಾರು ತರಕ್ ಆಗ್ಲಿಲ್ಲ ನಮ್ಗೆ, ಒಬ್ಬೊಬ್ಬರೇ ತರಕ್ಕೆ ನಮ್ಗೆ ದುಡ್ಡು ಅಷ್ಟು ನಮ್ಮಲ್ಲಿ ಸದಸ್ಯರಲ್ಲಿ ಅಷ್ಟು ಶಕ್ತಿ ಇಲ್ಲ. ಬೇರೆಯವ್ರು ತಂದ್ಕೊಂಡಿದ್ರು, ಅವ್ರ ಮೊದ್ಲಿಂದಾನೇ ಇಟ್ಟಿದ್ರು. ಈಗ ನಾವು ಒಬ್ಬರು ತರ್ತೀವಿ ಅಂದ್ರೆ ಈಗ 100,000 ರೂಪಾಯಿ ಮೋಟರ್ಗಳು ಇಡಕ್ಕೆ ನಮ್ಗೆ 100,000 ದುಡ್ಡು ಬೇಕಿತ್ತು, ಹಾಗಾಗಿ ನಮ್ಗೆ ಒಬ್ಬರೇ ಇಡಕ್ಕಾಗಲ್ಲ ಅಂತ ಹೇಳಿ ನಾವು ಸಂಘದಿಂದನೇ ತಗೊಂಡು ಬಂದ್ವಿ. ನಮ್ಮ ಸಂಘದವರು ಅಧಿಕಾರಿಗಳು ಏನಾರ ಕೇಳಿದ್ರೆ ನಮ್ಮ ಸಂಘದಲ್ಲಿ ನಮ್ಮೂರಲ್ಲಿ ಈ ತರ ಮಾಡಿದೀವಿ ಅಂತ ನಮ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳಕ್ಕೆ ಖುಷಿ ಆಗುತ್ತೆ ಅಲ್ವಾ, ಆ ತರ ನಾವು ಸಂಘದಿಂದನೇ ತಗೊಂಡ್ವಿ. ಆಮೇಲೆ ನಿಮ್ಗೆಲ್ಲ ಟ್ರೈನಿಂಗ್ ಗೊತ್ತಿತ್ತ ನಿಮ್ಗೆ ಅದನ್ನೆಲ್ಲ ನಡ್ಸ್ಕೊಂಡು ಹೋಗಕ್ಕೆ? ಅದು ನಡ್ಸ್ಕೊಂಡು ಹೋಗಕ್ಕೆ ಅಂದ್ರೆ ಕಂಪ್ನಿಯಿಂದನೇ ನಮ್ಗೆ ಮಿಷಿನ್ ಕೊಟ್ಟಾಗ ಬಂದಿದ್ರು, ಅಂದ್ರೆ ಅದು ಯಾವ ರೀತಿ ಆಪರೇಟ್ ಮಾಡಬೇಕು ಅಂತ ಅವರೇನೆ ಹೇಳ್ಕೊಡಿ. ನೀವು ಈ ಮಿಷಿನ್ ತಗೊಂಡಿರೋದ್ರಿಂದ ಊರಿಗೇನಾದ್ರೂ ಉಪಯೋಗ ಆಗ್ತಿದೆಯಾ? ತುಂಬಾ ಆಗಿದೆ, ಯಾಕೆಂದ್ರೆ ಅವಾಗ ಕಲ್ಲು ಮಾಡ್ಬೇಕಂದ್ರೆ ಅವರೇ ಮಾಡ್ಬೇಕಿತ್ತು. ಆಮೇಲೆ ಎಷ್ಟೊಂದು ಜನ ರಾಗಿ ಮಾಡದೇ ಇರೋಂತ ಸದಸ್ಯರಿಗಂತೂ ತುಂಬಾ ಕಷ್ಟ ಆಯ್ತಿತ್ತು. ಬೇರೆ ಊರಿಂದ ಒಬ್ರು ಮುತ್ಕಿ ಬತ್ತಿದ್ರು ಇವ್ರಿಗೆ, ಅವ್ರನ್ನೇ ಕಾಯ್ಬೇಕಿತ್ತು, ಒಟ್ಟಿಗೆ 2 ಮೂಟೆ ಮಾಡಿಸಿ ಇಟ್ಕೊಂಡು ವರ್ಷ ಪೂರ್ತಿ ಅದು ತುಂಬ ಕಷ್ಟ ಪಡ್ತಾ ಇದ್ರು. ಈ ಕ್ಲೀನಿಂಗ್ ಮಿಷಿನ್ ಬಂದ್ಮೇಲೆ ಆ ಪ್ರಾಬ್ಲಮೇ ಇಲ್ಲ, ಕಂಜದಿಂದ ಡೈರೆಕ್ಟ್ ಆಗಿ ರಾಗಿ ತಂದು ಈಗ ಮಿಷಿನ್ ಮಾಡಿಸ್ಕೊಂಡು ಹೋಯ್ತಾ ಇದ್ದಾರೆ. ಕ್ಲೀನಿಂಗ್ ಮಿಷಿನ್ ಬಂದ್ಮೇಲೆ ಒಂದಿನ ಎಲ್ಲ ಪೂರ್ತಿ ನಾವು ಇದ್ ಮಾಡ್ತಾ ಇದ್ವಿ, ಪಕ್ಕದ ಮಿಷಿನ್ಗೂ ಹೋಗ್ತಾ ಇದ್ವಿ, ಅವ್ರು ಎಷ್ಟೇ ಕೇಳ್ತಾರೆ ಅಷ್ಟೆಲ್ಲ ನಾವು ಕೊಡ್ತಾ ಇದ್ವಿ.
ಈಗ ಒಂದ್ ಒಂದ್ ಕೆಜಿ ಖಾರದ ಪುಡಿಗೆ 10 ರೂಪಾಯಿ ತಗೊಳ್ತಾ ಇದ್ರು. ಆಗ ತುಂಬಾ ರೈಟ್ ಇತ್ತು. ಪಕ್ಕದಲ್ಲಿ ಬಿಳ್ಕೆರೆಗೆ ಹೋದ್ರೆ 7 ರೂಪಾಯಿಗೆಲ್ಲ ಮಾಡ್ಕೊಡ್ತಾ ಇದ್ರು. ಇವ್ರು ಏನಪ್ಪ ಈ ತರ ಮಾಡ್ತಾರಲ್ಲ ಅಂತ ನಮ್ಗೆ ಬೇಜಾರಾಯ್ತು. ಮತ್ತೆ ಕ್ಲೀನಿಂಗ್ ಮಿಷಿನ್ ತಂದ್ಮೇಲೆ ಈಗ ಅಕ್ಕಪಕ್ಕ ಹಳ್ಳಿನಲ್ಲಿ ನಮ್ಮಲ್ಲೇ ಇಲ್ಲೇ ಬರ್ತಾರೆ, ಮಂಟಿಕೊಪ್ಪಲ ತಾಯಿಂದ ಬರ್ತಾರೆ. ಯಾಕೆಂದ್ರೆ ಸಂಘದಿಂದ ಮಾಡಿಸಿದ ತಂದಿದಾರಂತೆ, ನಾವು ಅಲ್ಲಿಗೆ ಹೋಯ್ತೀವಿ ಅನ್ಕೊಂಡು ಅವರು ಊರಲ್ಲಿದ್ರು ಮಿಷಿನ್ ಸುದಾ ನಮ್ಮಲ್ಲೇ ಬಂದು ಬಿಡಿಸ್ಕೊಂಡು ಹೋಗ್ತಾರೆ. ನಮಗೆ ಇದು ತಂದ್ಮೇಲೆ ತುಂಬ ಖುಷಿನೂ ಅನುಕೂಲನೂ ಇದೆ. ಮತ್ತೆ ಸಂಘಕ್ಕೆ ಏನು ಉಪಯೋಗ ಇದೆ? ಸಂಘಕ್ಕೆ ಬರೋ ಅಂತ ಆದಾಯ ಎಲ್ಲ ಖರ್ಚು ಕಳೆದು ಎಲ್ಲ ಆದಾಯನೂ ಸಂಘಕ್ಕೆ ನಾವು ಹಾಕಿರೋದು. ಅದರಿಂದ ಸಂಘದ ಮಹಿಳೆಯರು ಎಲ್ರಿಗೂ ಒಂದು ಕೆಲಸ ಸಿಕ್ತು ಈಗ 2-3 ಜನಕ್ಕೆ. ಮತ್ತೆ ಅವೆಲ್ಲ ಕ್ಲೀನ್ ಮಾಡಿ ಪ್ಯಾಕ್ ಮಾಡ್ತೀವಿ ಅಂದಾಗ ತುಂಬ ಒಂದು 10 ಜನ 12 ಜನ ತಗೋಬೇಕಾಗುತ್ತೆ. ಅಷ್ಟನ್ನು ಮಾಡಿದಾಗ ಅಷ್ಟು ಮಹಿಳೆಯರಿಗೆ ನಾವು ಕೆಲಸ ಕೊಟ್ಟಂಗಾಗುತ್ತೆ. ಅದು ಉಪಯೋಗನೇ ಆಗುತ್ತೆ. ಅಲ್ಲಿ ಬಂದಂಥದ್ದು ನಮ್ಮ ಒಂದನ್ನ ಗ್ರೂಪ್ ಇದೆಯಲ್ಲ, ಅದೆಲ್ಲ ಆದಾಯ ಉತ್ಪನ್ನ ಚಟುವಟಿಕೆನೆ ಮಾಡ್ತಾ ಇರೋದ್ರಿಂದ ಅದು ಎಲ್ಲ ಒಟ್ಟು ನಾವು ಬ್ಯಾಂಕಿಗೆ ಹಾಕ್ತೀವಿ. ದಿನ ರಸೀದಿ ಅರಿತೀವಿ, ಅದನ್ನ ಬ್ಯಾಂಕಿಗೆ ಹಾಕ್ತೀವಿ. ಈಗ ಕೃಷಿ ಇಲಾಖೆಯಿಂದ ನೀವು ರಾಗಿ ಮಿಷಿನ್ ತಗೊಂಡ್ರಿ ಅಲ್ವಾ, ಅದಲ್ಲದೆ ಇನ್ನೂ ಯಾವ ತರ ಏನಾದ್ರೂ ಟ್ರೈನಿಂಗ್ ಅಥವಾ ಇನ್ನೇನಾದ್ರೂ ತಗೊಂಡಿದ್ದೀವಿ? ಟ್ರೈನಿಂಗ್ಗಳು ತುಂಬಾ ತಗೊಂಡಿದೀವಿ. ಅದೇ ಇದು ಎಳ್ಳು ಹಾಕೋದು, ಅಲ್ಜೋಳ, ಅದು ಬಿತ್ತನೆ ಬೀಜ ಎಲ್ಲ ಸಬ್ಸಿಡಿಲಿ, ಮತ್ತೆ ಗೊಬ್ಬರಗಳು ಇಷ್ಟೆಕರೆಗೆ ಇಷ್ಟೇ ಗೊಬ್ಬರ ಹಾಕ್ಬೇಕು, ಮತ್ತೆ ಆ ತರ ಎಲ್ಲ ರಾಸಾಯನಿಕ ಗೊಬ್ಬರ ಬಳಸುವ ಇದೆಲ್ಲ ಎರೆಹುಳಿನ ತೊಟ್ಟಿದ್ದು ಎಲ್ಲಾ ಟ್ರೈನಿಂಗನ್ನು ತಗೊಂಡಿದ್ವಿ. ನಮಗೆ ಗೊತ್ತೇ ಇದೆ ಕೃಷಿಯಲ್ಲಿ ಇವತ್ತಿಗೂ ಸಹ ಹೆಚ್ಚು ತೊಡಗಿಸ್ಕೊಳ್ಳೋದು ಮಹಿಳೆಯರು. 80% ಕೆಲಸ ಕೃಷಿಯಲ್ಲಿ ಮಹಿಳೆಯರೇ ಮಾಡ್ತಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಅದಕ್ಕೆ ಮಹಿಳೆಯರೀಗ ಸಂಘಗಳ ವತಿಯಿಂದ ಹೆಚ್ಚು ಮುಂದುವರೆದಿದ್ದಾರೆ. ಎಲ್ಲಾ ಕಡೆ ಹೋಗಿ ತಾವೇ ಸಂಪರ್ಕ ಪಡೆದು ಕೇಳ್ತಾ ಇದ್ದಾರೆ. ಅದರಿಂದ ನಿಮ್ಮ ಕೃಷಿ ಇಲಾಖೆಯಿಂದ ನಿಮ್ಗೆ ಏನೇ ಸವಲತ್ತು ಬೇಕು ಅನ್ಸಿದ್ರು, ನೀವು ಏನೇ ಪಡಿಬೇಕು ಅನ್ಸಿದ್ರು, ನೀವೇನು ಹೆದರ್ಕಬೇಕಾಗಿಲ್ಲ. ಯಾವುದೇ ಸಮಯದಲ್ಲೂ ಸಹ ನನ್ನನ್ನು ಬಂದು ಭೇಟಿ ಮಾಡ್ಬೋದು, ನಾನು ನಿಮಗೆ ಮುಕ್ತವಾಗಿ ಮಾಹಿತಿನ ಒದಗಿಸ್ಕೊಡ್ತೇನೆ. ಇನ್ನು ಉಳಿದ ಸಂಘ ಮಹಿಳೆಯರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಮಹಿಳೆಯರಿಗೆ ಅಂದ್ರೆ ಯಾವಾಗ್ಲೂ ಆಸೆ ಮಾಡಬಾರ್ದು. ಏನ್ ನಾವೇನ್ ಕೊಡ್ತೀವಿ ಅನ್ನೋದು, ಎಲ್ಲರೂ ಏನಂದ್ರೆ ಸಬ್ಸಿಡಿ ಲೋನ್ ತಗತೀವಿ ಅಂದ್ರೆ ಅದಕ್ ಮಾತ್ರ ಇಷ್ಟಪಡ್ತಾರೆ. ಏನಾದ್ರು ಫ್ರೀ ಆಗಿ ಬರೋದು ಅಂದ್ರೆ ಆಮೇಲೆ ಅದನ್ನ ಗಮನ ಇಟ್ಟು ಮಾಡಲ್ಲ. ನಾವ್ ಹಂಗಲ್ಲ, ಸಬ್ಸಿಡಿ ಲೋನ್ ಇದ್ರು ತಗೊಂಡಿದೀವಿ ಇಲ್ಲ ಅಂತ ಹೇಳಲ್ಲ. ಆದ್ರೆ ಅಷ್ಟೇ ನಮ್ಗೆ ಏನ್ ಅಭಿವೃದ್ಧಿ ಆಗ್ಬೇಕು ಅಂತ ಕೆಲ್ಸಗಳನ್ನ ಮಾಡ್ಬೇಕು ಎಲ್ರು ಅಂತ ಹೇಳಕ್ ಇಷ್ಟಪಡ್ತೀವಿ. ಜನಗಳು ಹೇಳ್ತಾರೆ ನಮ್ಗೇನು ಸೌಲಭ್ಯ ಸಿಕ್ಕಿಲ್ಲ ಅಂತ. ಸೌಲಭ್ಯ ಅಂತ ಬೇಕಾದಷ್ಟಿದೆ, ಆದ್ರೆ ಪಡ್ಕೊಳ್ಳೋಂತಾರು ಧೈರ್ಯ ಮಾಡಿ ಮುನ್ನುಗ್ಗಿ. ಯಾವಾಗ್ಲೂ ಮನೆ ಮನೆ ಅಂದೇನೆ, ಎಲ್ಲಾರ್ಗು ರಿಸ್ಕ್ ಇದ್ದೇ ಇರುತ್ತೆ. ಮನೆ ಮಕ್ಳು ಅಂದ್ಮೇಲೆ ಎಲ್ಲ ಮಹಿಳೆಯರು ಅಂದ್ಮೇಲೆ ಮನೆ ಮಕ್ಳು ಇದ್ದೇ ಇರುತ್ತೆ. ಅದೆಲ್ಲಾನು ಹಿಮ್ಮೆಟ್ಟಿ ಮುಂದೆ ಹೋಗಿ ಅವ್ರು ಮಾಡಿದ್ರೆ ಖಂಡಿತ ಎಲ್ಲರೂ ನಮ್ಮ ಥರನೇ ಮುಂದೆ ಬರ್ಬೋದು ಅಂತ ನಾನು ಆಸೆ ಪಡ್ತೀನಿ. ಮತ್ತೆ ನಾನು ಒಬ್ಳೇ ಮುಂದುವರೆದಿದ್ದಲ್ಲ, ಎಲ್ಲರೂ ಆದಾಗ ಮಾತ್ರ ನಮಗೆ ತುಂಬ ಖುಷಿ, ಅದೇ ರೀತಿ ಬರ್ತಾರೆ ಅಂತ ಇಷ್ಟಪಡ್ತೀನಿ.